ಭೂಗೋಳ ವಿಜ್ಞಾನ ಅಧ್ಯಾಯ ಒಂದು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಈ ಒಂದನೇ ಅಧ್ಯಾಯದ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಪಠ್ಯಪುಸ್ತಕದಲ್ಲಿ ಕೇಳಿರುವ ಪ್ರಶ್ನೋತ್ತರಗಳನ್ನು ಬಿಡಿಸುತ್ತಾ ಹೋಗೋಣ ಒಂದೇ ಮೇನ್ ಖಾಲಿ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತವು ಒಟ್ಟು ವಿಸ್ತೀರ್ಣ ಡ್ಯಾಶ್ ಕಿಲೋಮೀಟರನ್ನು ಹೊಂದಿದೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದ ದಕ್ಷಿಣದ ತುದಿಯಲ್ಲಿರುವ ದೇಶ ಯಾವುದು ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ ಮೂರನೇ ಪ್ರಶ್ನೆ ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಹಾದು ಹೋಗಿದೆ ಭಾರತದ ಮಧ್ಯಭಾಗದಲ್ಲಿ ಮೂರುವರೆ ಉತ್ತರ ಅಕ್ಷಾಂಶ ಹಾದುಹೋಗಿದೆ ನಂತರ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಡ್ಯಾಶ್ ಹೊಸ ರಾಜ್ಯವಾಗಿದೆ ಯಾವುದು ಹೊಸ ರಾಜ್ಯ ಉತ್ತರ ತೆಲಂಗಾಣ ತೆಲಂಗಾಣ ಭಾರತದ ಹೊಸ ರಾಜ್ಯವಾಗಿದೆ ನಂತರ ಎರಡನೇ ಮೇನ್ ಎರಡನೇ ಮೇನಿ ಬಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡನೇ ಮೇನಲ್ಲಿ ಒಂದನೇ ಪ್ರಶ್ನೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶೀಯ ವಿಸ್ತರಣೆಯನ್ನು ತಿಳಿಸಿರಿ ಭಾರತದ ಅಕ್ಷಾಂಶ ಮತ್ತು ರೇಖಾಂಶದ ವಿಸ್ತರಣೆ ಉತ್ತರ ಎಂಟು ಪಾಯಿಂಟ್ ನಾಲ್ಕರಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶ ಭಾರತದ ಅಕ್ಷಾಂಶ ಎಂಟು ಪಾಯಿಂಟ್ ನಾಲ್ಕರಿಂದ ಮೂವತ್ತೇಳು ಪಾಯಿಂಟ್ ಆರು ಉತ್ತರ ಅಕ್ಷಾಂಶ ಹಾಗೂ ಅರವತ್ತೆಂಟು ಪಾಯಿಂಟ್ ಏಳರಿಂದ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಪೂರ್ವ ರೇಖಾಂಶದವರೆಗೆ ಭಾರತವು ವಿಸ್ತರಿಸಿದೆ ಅಕ್ಷಾಂಶ ಎಂಟು ಪಾಯಿಂಟ್ ನಾಲ್ಕರಿಂದ ಮೂವತ್ತೇಳು ಪಾಯಿಂಟ್ ಆರು ರೇಖಾಂಶ ಅರವತ್ತೆಂಟು ಪಾಯಿಂಟ್ ಏಳರಿಂದ ತೊಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಎರಡನೇ ಪ್ರಶ್ನೆ ಭಾರತದ ಭೂರಾಶಿಯ ದಕ್ಷಿಣದ ತುದಿ ಯಾವುದು ಭಾರತದ ಭೂರಾಶಿಯ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ವಾಯುವ್ಯದಲ್ಲಿರುವ ನೆರೆಯ ರಾಷ್ಟ್ರಗಳು ಯಾವುವು ಭಾರತದ ವಾಯುವ್ಯದಲ್ಲಿ ಕಂಡುಬರುವ ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನೆಕ್ಸ್ಟ್ ಪ್ರಶ್ನೆ ಭಾರತದ ಮೇರೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಭಾರತದ ಮೇರೆಗಳನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಉತ್ತರ ಭಾರತದ ಮೇರೆಗಳು ಭಾರತದ ಭೂಮೇರೆ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಆಗಿದೆ ಭಾರತದ ಭೂಗಡಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಆಗಿದ್ದು ವಿವಿಧ ದೇಶಗಳು ಹಾಗೂ ಹಿಮಾಲಯ ಪರ್ವತದಿಂದ ಆವರಿಸಲ್ಪಟ್ಟಿದೆ ಭಾರತದ ಜಲಮೇರೆಯು ಆರು ಸಾವಿರದ ನೂರು ಕಿಲೋಮೀಟರ್ನಷ್ಟು ಉದ್ದವಾಗಿದ್ದು ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಿಂದ ಆವರಿಸಲ್ಪಟ್ಟಿದೆ ಭಾರತದ ಭೂಗಡಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭಾರತದ ಜಲಗಡಿ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ಹಾಗೂ ಅಂಡಮಾನ್ ನಿಕೋಬರ್ ಮತ್ತು ಲಕ್ಷ ದ್ವೀಪದ ಜಲಗಡಿಯನ್ನು ಪರಿಗಣಿಸಿದರೆ ಭಾರತದ ಜಲಗಡಿಯು ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ನಷ್ಟಿದೆ ಭಾರತದ ಭೂಗಡಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಇದೆ ಭಾರತದ ಜಲಗಡಿ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ಭಾರತದ ಜಲಗಡಿ ಅಂಡಮಾನ್ ನಿಕೋಬರ್ ಮತ್ತು ಲಕ್ಷ ದ್ವೀಪವನ್ನು ಸೇರಿದಂತೆ ಏಳು ಸಾವಿರದ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಇದೆ ಭಾರತವು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದಿಂದ ಆವರಿಸಲ್ಪಟ್ಟಿದೆ ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನ್ನೂರ ಐದು ರೂಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಎಸ್ಸಿಯನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫ್ರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರ್ ಅನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು ಮೊದಲನೇ ಪ್ರಶ್ನೆ ರೈಲು ಕಂಬಿಗಳ ಅಡಿಮರ ಮಾಡಲು ಯಾವ ಜಾತಿಯ ಮರವನ್ನು ಉಪಯೋಗಿಸುತ್ತಾರೆ ರೈಲು ಕಂಬಿಗಳ ಅಡಿಮರ ಮಾಡಲು ಸಾಲ್ ಜಾತಿಯ ಮರಗಳನ್ನು ಉಪಯೋಗಿಸುತ್ತಾರೆ ಬೆಂಗಳೂರಿನಲ್ಲಿ ಯಾವ ಸಂಸ್ಥೆಯು ವಿಮಾನಗಳನ್ನು ತಯಾರಿಸುತ್ತದೆ ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ವಿಮಾನಗಳನ್ನು ತಯಾರಿಸುತ್ತದೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಕೈಗಾರಿಕಾ ವಲಯವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಆಧಾರ ಯಾವುದು ಚೋಟಾನಾಗುರ್ ಪ್ರಸ್ಥಭೂಮಿಯನ್ನು ಕೈಗಾರಿಕಾ ವಲಯವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಆಧಾರ ಅಲ್ಲಿರುವ ಖನಿಜ ನಿಕ್ಷೇಪಗಳು ಈ ಮುಂದಿನ ಯಾವ ವಲಯವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಪೆಟ್ರೋಕೆಮಿಕಲ್ ಉದ್ಯಮವನ್ನು ಹೊಂದಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಪೆಟ್ರೋಕೆಮಿಕಲ್ ಉದ್ಯಮವನ್ನು ಹೊಂದಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಭಾರತದ ಅತ್ಯಂತ ಆಳದ ಗಣಿಯ ಹೆಸರೇನು ಕೋಲಾರದ ಚಿನ್ನದ ಗಣಿ ಸಿಂಗ್ಭೂಮ್ ಮತ್ತು ಕಿಯೋಂಜಾರ್ಗಳು ಇದರ ಪ್ರಮುಖ ಉತ್ಪಾದನಾ ಕೇಂದ್ರಗಳಾಗಿವೆ ಸಿಂಗ್ಬುಮ್ ಮತ್ತು ಕಿಯೋಂಜಾರ್ಗಳು ಕಬ್ಬಿಣದ ಅದಿರಿನ ಉತ್ಪಾದನಾ ಕೇಂದ್ರಗಳು ಭಾರತದಲ್ಲಿ ಮೊಟ್ಟಮೊದಲ ಸಂಚಾರಿ ನ್ಯಾಯಾಲಯ ಉದ್ಘಾಟನೆಗೊಂಡದ್ದು ಎಲ್ಲಿ ಸಂಚಾರಿ ನ್ಯಾಯಾಲಯ ಹರಿಯಾಣದಲ್ಲಿ ಗಾಜಿನ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ ಮರಳು ಸೋಡಾ ನೀರಿನಲ್ಲಿ ಈ ಕೆಳಗಿನ ಯಾವುದು ಇರುತ್ತದೆ ಕಾರ್ಬೋನಿಕ್ ಆಮ್ಲ ಬೆಳ್ಳುಳ್ಳಿಯ ವಾಸನೆಗೆ ಈ ಕೆಳಗಿನ ಯಾವುದರ ಇರುವಿಕೆ ಕಾರಣವಾಗಿದೆ ಗಂಧಕ ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಗಟ್ಟಿ ವಸ್ತುವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಎಂದು ಗುರುತಿಸಿರಿ ಅಲ್ಲಿನ ಮೇಲ್ನ ಗಡುಸಾದ ಪದರ ರಕ್ತ ಎಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಕೆಳಗಿನ ಯಾವ ಅಂಶ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ರಕ್ತದಲ್ಲಿರುವ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಗಳು ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೈಟ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಯಾವುದರಲ್ಲಿ ರಕ್ತದ ಎಪ್ಪುಗಟ್ಟುವಿಕೆಯಲ್ಲಿ ಹೋಮಿಯೋಪತಿ ಎಂಬ ವೈದ್ಯ ವೃತ್ತಿ ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಾರಂಭಗೊಂಡಿತು ಹೋಮಿಯೋಪತಿ ಇದು ಜರ್ಮನಿ ದೇಶದಲ್ಲಿ ಪ್ರಾರಂಭಗೊಂಡಿತು ಭೂಮಿಯಿಂದ ಒಂದು ಕ್ಷಿಪಣಿಯನ್ನು ಆರಿಸಲಾಗಿದೆ ಭೂಮಿಗೆ ಅತಿ ಹತ್ತಿರವಿರುವ ವಲಯದಿಂದ ಪ್ರಾರಂಭಿಸಿ ಈ ಕೆಳಗಿನ ಯಾವ ಕ್ರಮದಲ್ಲಿ ಆ ಕ್ಷಿಪಣಿ ವಿವಿಧ ವಲಯಗಳ ಮೂಲಕ ಹೋಗುತ್ತದೆ ಮೊದಲು ಅವಾಗೋಳ ನಂತರ ವಾಯುಮಂಡಲ ನಂತರ ಮಧ್ಯಗೋಳ ಈ ಮೂರರ ಮೂಲಕ ಕ್ರಮವಾಗಿ ಆ ಕ್ಷಿಪಣಿಯು ಹೋಗುತ್ತದೆ ಈ ಕೆಳಗಿನವುಗಳಲ್ಲಿ ಗ್ಯಾಲಕ್ಸಿಯನ್ನು ಗುರುತಿಸಿರಿ ಆಂಡ್ರೋಮಿಡಾ ಇದು ಒಂದು ಗ್ಯಾಲಾಕ್ಸಿ. ಈ ಮುಂದಿನ ಯಾವ ಚಲನೆ ಅಥವಾ ಸಂದರ್ಭ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ ಇದು ತಪ್ಪಾಗಿದೆ ಇದು ಸಾಧ್ಯವಾಗುವುದಿಲ್ಲ ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ ಇದು ತಪ್ಪು ಒಂದು ಸಣ್ಣ ಜಲಪಾತವಿರುವ ನದಿಯಲ್ಲಿ ಒಂದು ದೋಣಿಯು ಹುಟ್ಟು ಹಾಯಿ ಮತ್ತು ಉಗಿಯಂತ್ರ ಸಹಿತ ಕೆಳಗೆ ಚಲಿಸುತ್ತದೆ ಈ ಮುಂದಿನ ಯಾವ ಸಂಯೋಜನೆಯು ಅದರ ಚಲನೆಗೆ ಲಭ್ಯವಾಗದ ಶಕ್ತಿಯನ್ನು ಒಳಗೊಂಡಿರುತ್ತದೆ ಉಗಿ ಗಾಳಿ ಮತ್ತು ವಿದ್ಯುತ್ ಶಕ್ತಿಗಳು ಅದರ ಚಲನೆಗೆ ಲಭ್ಯವಾಗದ ಶಕ್ತಿಯನ್ನು ಒಳಗೊಂಡಿರುತ್ತವೆ ಯಾವ್ಯಾವು ಉಗಿ ಗಾಳಿ ಮತ್ತು ಶಕ್ತಿಗಳು ಆ ದೋಣಿಯ ಚಲನೆಗೆ ಲಭ್ಯವಾಗದ ಶಕ್ತಿಯನ್ನು ಒಳಗೊಂಡಿರುತ್ತವೆ ನೀರು ಗಾಜು ಮತ್ತು ವಜ್ರದೊಳಗಿನಿಂದ ಸುತ್ತಲಿನ ಗಾಳಿಗೆ ಒಂದೇ ತರಂಗ ದೂರವಿರುವ ಆರ್ ಒನ್ ಆರ್ ಟು ಆರ್ ಬೆಳಕಿನ ಕಿರಣಗಳು ಹಾದು ಬರುತ್ತವೆ ನೀರು ಗಾಜು ಮತ್ತು ವಜ್ರದೊಳಗಿನಿಂದ ಸುತ್ತಲಿನ ಗಾಳಿಗೆ ಒಂದೇ ತರಂಗ ದೂರವಿರುವ ಆರ್ ಒನ್ ಆರ್ ಟು ಆರ್ ಬೆಳಕಿನ ಕಿರಣಗಳು ಹಾದು ಬರುತ್ತವೆ ನೀರು ಗಾಳಿ ಮತ್ತು ವಜ್ರಗಳ ವಕ್ರೀಭವನ ಸೂಚ್ಯಂಕ ಕ್ರಮವಾಗಿ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ನೀರಿಂದು ಒನ್ ಪಾಯಿಂಟ್ ಫೈವ್ ಟು ಗಾಳಿದು ಟೂ ಪಾಯಿಂಟ್ ಫೋರ್ ಟು ವಜ್ರದ್ದು ಈ ರೀತಿ ಇದರ ವಕ್ರೀಭವನ ಸೂಚ್ಯಂಕಗಳು ಇವೆ ಆಗ ಒಂದೇ ಅಪಾತ ಕೋನಕ್ಕೆ ಏನಾಗಿರ್ತದೆ ಆಗ ಒಂದೇ ಅಪಾತ ಕೋನಕ್ಕೆ ತನ್ನ ಮೂಲ ಪಥದಿಂದ ಕಿರಣ ಅತಿ ಹೆಚ್ಚು ಮತ್ತು ಆರ್ ಒನ್ ಕಿರಣ ಅತಿ ಕಡಿಮೆ ಬಾಗುತ್ತದೆ ಕಿರಣ ಹೆಚ್ಚು ಬಾಗುತ್ತದೆ ಆರ್ ಒನ್ ಕಿರಣ ಕಡಿಮೆ ಬಾಗುತ್ತದೆ ತನ್ನ ಮೂಲದಿಂದ ದ್ರವ್ಯರಾಶಿ ಎಂ ಇರುವ ವಸ್ತುವೊಂದು ಚಂದ್ರನ ಮೇಲಿರುವಾಗ ಇರುವ ತೂಕ ಭೂಮಿಯ ಮೇಲಿರುವಾಗ ಇರುವ ತೂಕಕ್ಕಿಂತ ಬೇರೆಯಾಗಿರುತ್ತದೆ ಎಂ ದ್ರವ್ಯ ರಾಶಿ ಇರುವ ಒಂದು ವಸ್ತು ಚಂದ್ರನ ಮೇಲೆ ಇರುವಾಗ ಇರುವ ತೂಕಕ್ಕಿಂತ ಭೂಮಿಯ ಮೇಲೆ ಇರುವ ತೂಕಕ್ಕಿಂತ ಬೇರೆ ಬೇರೆಯಾಗಿರುತ್ತದೆ ಇದಕ್ಕೆ ಈ ಕೆಳಗಿನ ಯಾವುದೂ ಅತ್ಯಂತ ಸೂಕ್ತ ವಿವರಣೆ ನೀಡುತ್ತದೆ ಯಾಕೆ ಅಂದರೆ ಚಂದ್ರ ಮತ್ತು ಭೂಮಿ ಒಂದೇ ದ್ರವ್ಯ ರಾಶಿ ಮತ್ತು ತ್ರಿಜ್ಯಗಳನ್ನು ಹೊಂದಿಲ್ಲ ಹಾಗಾಗಿ ದ್ರವ್ಯರಾಶಿ ಎಂ ಇರುವ ವಸ್ತು ಚಂದ್ರನ ಮೇಲೆ ಇದ್ದಾಗ ಬೇರೆ ತೂಕ ತೋರಿಸುತ್ತೆ ಮತ್ತು ಭೂಮಿಯ ಮೇಲೆ ಇದ್ದಾಗ ಬೇರೆ ತೂಕ ತೋರಿಸುತ್ತೆ ಏಕೆಂದರೆ ದ್ರವ್ಯರಾಶಿ ದ್ರವ್ಯ ರಾಶಿ ಮತ್ತು ತ್ರಿಜ್ಯಗಳು ಬೇರೆ ಬೇರೆಯಾಗಿವೆ ಭೂಮಿದು ಮತ್ತು ಚಂದ್ರನದು ಒಂದು ಕಂಪ್ಯೂಟರ್ನ ಕಾರ್ಯನಿರ್ವಹಣೆಗೆ ಈ ಕೆಳಗಿನ ಯಾವುದರ ಅವಶ್ಯಕತೆ ಕನಿಷ್ಠವಾಗಿದೆ ಅಂದರೆ ಕಡಿಮೆಯಾಗಿದೆ ಸಿಡಿ ಡ್ರೈವ್ ಯಾಕೆಂದರೆ ಸಿಡಿ ಡ್ರೈವ್ ಇಲ್ಲದೆ ಕಂಪ್ಯೂಟರ್ ಕಾರ್ಯನಿರ್ವಹಿಸಬಲ್ಲದು ಆದರೆ ಕಂಪ್ಯೂಟರ್ ಕಾರ್ಯನಿರ್ವಹಿಸೋಕ್ಕೆ ಮಾನಿಟರ್ ಬೇಕೇ ಬೇಕು ಕೀಬೋರ್ಡ್ ಸಹ ಬೇಕೇ ಬೇಕು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಕೂಡ ಕಡ್ಡಾಯವಾಗಿ ಬೇಕೇ ಬೇಕು ಈ ಕೆಳಗಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸಲಾಗುವುದಿಲ್ಲ ಯುನಿಕ್ಸ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಪೋಟ್ರಾನ್ ಜಾವಾ ಲಿಸ್ಟ್ ಈ ಮೂರೂ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ನ್ಯಾನೋ ವಿಜ್ಞಾನ ಮತ್ತು ನ್ಯಾನೋ ಟೆಕ್ನಾಲಜಿಗಳು ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತಿರುವ ವಿಷಯಗಳು ಹಾಗಾದರೆ ನ್ಯಾನೋ ಎಂದರೆ ಏನು ನ್ಯಾನೋ ಎಂದರೆ ಒಂದು ಮಿಲಿಮೀಟರ್ನ ಮಿಲಿಯನ್ನಿನ ಒಂದು ಭಾಗ ಒಂದು ಮಿಲಿಮೀಟರನ್ನು ನಾವು ಒಂದು ಮಿಲಿಯನ್ನಾಗಿ ಭಾಗ ಮಾಡಿದರೆ ಅದರ ಒಂದು ಭಾಗವೇ ನ್ಯಾನೋ ಮೊಬೈಲ್ ಫೋನನ್ನು ಹೆಚ್ಚಾಗಿ ಸೆಲ್ ಫೋನ್ ಅಥವಾ ಸೆಲ್ಯುಲಾರ್ ಫೋನ್ ಅಂತ ಕರೆಯಲು ಕಾರಣವೇನು ಕಾರಣ ಇದರ ಕಾರ್ಯನಿರ್ವಹಣೆಗೆ ಅವಶ್ಯಕವಾದ ಮೂಲ ನೆಲೆಗಳ ಜಾಲವನ್ನು ಸೆಲ್ ಸೈಟ್ಸ್ ಎಂದು ಕರೆಯುತ್ತಾರೆ ಇದರ ಕಾರ್ಯನಿರ್ವಹಣೆಗೆ ಅವಶ್ಯಕವಾದ ಮೂಲ ನೆಲೆಗಳ ಜಾಲವನ್ನು ಏನಂತ ಕರೀತಾರೆ ಸೆಲ್ ಸೈಟ್ಸ್ ಎಂದು ಕರೆಯುತ್ತಾರೆ ಹಾಗಾಗಿ ಇವನ್ನು ಸೆಲ್ ಫೋನ್ ಅಥವಾ ಸೆಲ್ಯುಲಾರ್ ಫೋನ್ ಎಂದು ಕರೆಯುತ್ತಾರೆ ಚಂದ್ರಯಾನ ಒನ್ ಇದು ಒಂದು ಏನು ಚಂದ್ರಯಾನ ಒನ್ ಒಂದು ಚಂದ್ರ ಧ್ರುವೀಯ ಕಕ್ಷೆಯಲ್ಲಿರುವ ಮಾನವರಹಿತ ನಿಯೋಗ ಚಂದ್ರ ಧ್ರುವೀಯ ಕಕ್ಷೆಯಲ್ಲಿರಿಸಲಕ್ಕಿರುವ ಮಾನವರಹಿತ ನಿಯೋಗ ಕಾಶ್ಮೀರ್ ಸಿಂಗ್ ಎಂಬ ಹೆಸರು ಯಾರಿಗೆ ಅನ್ವಯಿಸುತ್ತದೆ ಕಾಶ್ಮೀರ್ ಸಿಂಗ್ ಎಂಬುವುದು ಬಹಳ ವರ್ಷಗಳ ಬಳಿಕ ಪಾಕಿಸ್ತಾನದ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿಗೆ ಕಾಶ್ಮೀರ್ ಸಿಂಗ್ ಎಂಬ ಹೆಸರು ಇತ್ತು ಬಹಳ ವರ್ಷಗಳ ಬಳಿಕ ಪಾಕಿಸ್ತಾನದ ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿಗೆ ಕಾಶ್ಮೀರ್ ಸಿಂಗ್ ಎಂದು ಕರೆದರು ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಭಾರತದ ಸಂಸತ್ತು ನಿರ್ವಹಿಸುವುದಿಲ್ಲ ಅದು ಕಾನೂನುಗಳನ್ನು ಮಾಡುತ್ತದೆ ಅದು ಮಂತ್ರಿಗಳ ಮೇಲೆ ಹಿಡಿತ ಚಲಾಯಿಸುತ್ತದೆ ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು